ನಿನ್ನೆ ಪೈದೊಡ್ಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಗೋಪಪಲ್ಲಿ ಗ್ರಾಮದ ವಾಲ್ಮೀಕಿ ಜಲಪಾತದಲ್ಲಿ ನಡೆದ ಘಟನೆ ಹಳ್ಳವನ್ನ ನೋಡಲು ಬಂದ ನಾಲ್ಕು ಮಂದಿ ಯುವಕರು ದೇವದುರ್ಗ ತಾಲೂಕಿನ ಮುಡಲ್ಗುಂಡ ಗ್ರಾಮದವರು ಆಕಸ್ಮಿಕವಾಗಿ ಹಳ್ಳ ತುಂಬಿ ಬಂದಾಗ ನಾಲ್ಕು ಮಂದಿ ಯುವಕರಲ್ಲಿ ಇಬ್ಬರು ಹಳ್ಳಕ್ಕೆ ಕೊಚ್ಚಿ ಹೋಗಿದ್ದಾರೆ ಒಬ್ಬರು ನೀರಿನಿಂದ ಪಾರಾಗಿದ್ದಾರೆ ಇನ್ನೊಬ್ಬರು ಹಳ್ಳದ ನಡುವೆ ಬಂಡೆಯ ಮೇಲೆ ಕುಳಿತುಕೊಂಡಿದ್ದರು ಇವರನ್ನ ಅಗ್ನಿಶಾಮಕ ದಳದವರು ಅಲ್ಲಿಂದ ತೆಗೆದು ಅವರನ್ನ ಉಳಿಸಿದ್ದಾರೆ ಈ ಘಟನೆ ಸಾಯಂಕಾಲ ನಾಲ್ಕು ಗಂಟೆಗೆ ನಡೆದಿದೆ ಬಂದ ಮೇಲೆ ಸಿರಿ ಆಗ್ತದ ಹಿಡ್ಕರ್ ಕೈ ಹಿಡ್ಕರ್ ಕೈ ಹಿಡ್ಕರ್